ಬರ್ರಿ ಬೀಗ್ರ, ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಗೆಳೆಯರೇ, ಸಾಯಂಕಾಲದ ಚಳಿಗೆ ಏನಾದರೂ ಸಾಯಂಕಾಲ ತಿನ್ನಲೇಬೇಕು ಅಂತ ಅನಿಸುತ್ತೆ. ಅಂಥ ಕಾಲ ಇದು. ಚಳಿಗಾಲ, ಮಳೆಗಾಲ, ಇನ್ಮೇಲೆ ಮಳೆಗಾಲ ಅಂತೂ ಶುರು ಆಗಿದೆ, ಚಳಿಗಾಲ ಬರ್ತಾ ಇದೆ. ಇಂಥ ಟೈಮಲ್ಲಿ ನೀವು ಬಿಸಿ 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 ಸಾಯಂಕಾಲ ಏನಾದರೂ ಹುಡುಕ್ತಾ ಇದ್ದರೆ ಎಲ್ಲಿ ಹುಡುಕಕ್ಕೆ ಹೋಗ್ಬೇಡಿ. ನನ್ನ ಹಿಂದೆ ಕಾಣಿಸ್ತಾ ಇದೆ ವಿಜಯನಗರ ದೋಸೆ ಅಂತ, ಹೊಸದಾಗಿ ಬಂದಿದೆ, ವಿಜಯನಗರದಲ್ಲೇ ಇದೆ, ವಿಜಯನಗರದ ಹೆಸರು ಹೊತ್ತು ಬಂದಿದೆ. ಸರ್, ನನ್ನ ಹೆಸರು ಪೂರ್ಣಚಂದ್ರ ಅಂತ. ಹಾಂ ಹೇಳಿ, ಇವ್ರ ಬಗ್ಗೆ ಏನೇನು ಗೊತ್ತು ನಿಮಗೆ? ನೀವೇನಾಗ್ಬೇಕು ಅವ್ರಿಗೆ? ಅವ್ರಿಗೆ ನಾನು ನೈಬರು, ಅಕ್ಕಪಕ್ಕ ಮನೆಯಿಂದ ಹಂಗೆ ಫ್ರೆಂಡ್ಸ್ ಆಗಿ. ಓಕೆ. ಅವರು ಕಷ್ಟ ಬೀಳೋದು ನೋಡಿ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಅನ್ನೋ ಕಾರಣಕ್ಕೆ ಅವ್ರ ಜೊತೆ ಬಂದು ಸಹಾಯ ಮಾಡ್ತಾ ಇರೋದು. ಪ್ರತಿಯೊಂದು ಅವರೂ ಕಷ್ಟದಿಂದನೇ ಬಂದಿರೋದು. ಹಂಗಾಗಿ ಅವ್ರ ಜೊತೆ ನಾವು ಸಹಾಯ ಮಾಡಿ ನಮಗೂ ದೇವರು ಒಂದು ಒಳ್ಳೇದು ಮಾಡ್ತಾನೆ ಅನ್ನೋ ಕಾರಣಕ್ಕೆ ಅವ್ರ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ, ಖುಷಿ ಪಡ್ತೀನಿ. ಜೊತೆಯಲ್ಲಿ ಇಬ್ರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ನೀವೇನು ಓದಿದ್ದೀರಾ ಸರ್? ಹಾಂ, ನಾನು ಓದಿರೋದು ಬಿ ಕಾಮ್ ಓದಿದ್ದೀನಿ. ಹಾಂ, ಈಗ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಹೌದು. ಹಾಂ, ಇವರಿಗೆ ಮಾರಲ್ ಸಪೋರ್ಟ್ ಆಗಿದ್ದೀರಿ ನೀವು? ಹೌದು. ಅಂದರೆ ನಮಗೆ ಇವರು ಫ್ರೆಂಡಿಂದ ಪರಿಚಯ. ಹಂಗಾಗಿ ಅವರು ಇದರಲ್ಲ ರವಿ ಅಂತ ಅವರು, ಅವ್ರಿಗಿಂದ ಸಹಾಯದಿಂದ ನಾವು ಈ ಜಾಗದಲ್ಲಿ ಆಪ್ಟ್ ಮಾಡಿಕೊಂಡು ನಾವು ಮಾಡಿರೋದು. ಹೌದಾ? ಹೌದು. ಓಕೆ ಓಕೆ. ಆಗಿದೆ ಸರ್ ರೆಸ್ಪಾನ್ಸ್? ಪರವಾಗಿಲ್ಲ ಸರ್, ಈಗ ಜಸ್ಟ್ 3 ಡೇಸ್ ಆಗಿದೆ ಅಲ್ಲ, ಹಂಗಾಗಿ ಪರವಾಗಿಲ್ಲ, ನೋಡ್ತಾ ಇದೀವಿ, ದೇವರು ಕೈ ಹಿಡಿಯುತ್ತಾನೆ ಅನ್ನೋ ನಂಬಿಕೆ ಇದೆ. ಅಂದ್ರೆ ಅವ್ರ ಕೈ ಚಳಕನೋ ತುಂಬಾ ಚೆನ್ನಾಗಿದೆ, ಹಂಗಾಗಿ ಎಲ್ಲ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ ಅನ್ನೋ ನಂಬಿಕೆ ಇದೆ. ಸರ್, ನಮ್ಮ ಒಂದು 2 ಬ್ರಾಂಚ್ ಇದ್ದು ಅಲ್ಲಿ ಮಾಡ್ತಾ ಇದ್ದು, ಅಲ್ಲೆಲ್ಲ ಮಾಡಿ ಅಲ್ಲೂ ನಡೀತಾ ಇದೆ. ಎಲ್ಲಿ? ಅಂದ್ರಹಳ್ಳಿ ನಡೀತದೆ, ಅಗ್ನಹಳ್ಳಿ ನಡೀತಾ ಇದೆ, ಹೆಗ್ಗಳಿ ಕ್ರಾಸು, ಅಂದ್ರಹಳ್ಳಿ ಕ್ರಾಸು ನಡೀತಾ ಇದೆ. ಅಲ್ಲೂ ಮಾಡ್ತಾ ಇದ್ದೀವಿ. ಇಲ್ಲಿ ಇವಾಗ ಹೊಸದಾಗಿ ಇಲ್ಲೇ ಒಂದು ಮಾಡಿದ್ದೀವಿ. ಎಷ್ಟು ದಿವಸ ಆಯ್ತು ಇಲ್ಲಿ ಶುರು? ಇಲ್ಲಿ ಮಾಡಿ ಒಂದು 3 ದಿವಸ ಆಯ್ತು ಸರ್, ಸ್ಟಾರ್ಟ್ ಮಾಡಿ. 3 ದಿವಸ ಆಯ್ತು? ಹೌದು ಸರ್. ಹೇಗೆ ನಡೀತಾ ಇದೆ? ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ? ನಡೀತಾ ಇದೆ ಸರ್. ಏನೇನು ಮಾಡ್ತೀರಿ ನೀವು? ಸರ್, ಸೆಟ್ ಮಸಾಲೆ, ಪುಡಿ ದೋಸೆ, ಪುಡಿ ರೈಸು. ಹಾಂ. ಆಮೇಲೆ ಒಂದು ಸ್ವಲ್ಪ ದಿವಸ ಹೋದ್ಮೇಲೆ ತಟ್ಟೆ ಇಡ್ಲಿ ಮಾಡ್ತೀವಿ. ಹಾಂ. ಒಂದು ಸ್ವಲ್ಪ ದಿವಸ ಈಗ ಹೊಸ್ತಲ್ವಾ? ಹಾಂ. ಈಗ ಒಂದು 3 ದಿವಸ ಆಗಿದೆ, ಎಲ್ಲ ಎಲ್ಲ ಕೇಳ್ತಾ ಇದಾರೆ. ಹಾಂ. ಕೇಳಿದ್ಮೇಲೆ ಈಗ ಒಂದು ಸ್ವಲ್ಪ ದಿವಸ ಬಿಟ್ಟು ಅದು ತಟ್ಟೆ ಇಡ್ಲಿ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಎಲ್ಲ ಕಡೆ ವಿಜಯನಗರ ದೋಸೆ ಅಂತಾನೆ ಇದೆಯಾ? ಇಲ್ಲಿ ಮಾತ್ರ ಇದು ಹೆಸರು? ಇಲ್ಲಿ ಈ ಏರಿಯಕ್ಕೆ ಹೊಸ್ತಲ್ ಹೊಸ ಬಂದ್ರೆ ಅದಕ್ಕೆ ಈ ಏರಿಯಾದ್ರೆ ಇಟ್ಟಿದ್ದೀವಿ ಹೊಸ್ತಾಗಿ. ಆ ಏರಿಯಾದಲ್ಲಿ ಬೇರೆ ಬೇರೆ ಹೆಸರಿದೆ? ಆ ಏರಿಯಾದ ಬೇರೆ ಬೇರೆ ಹೆಸರಿದೆ. ನಿಮ್ದು ಸ್ಪೆಷಲ್ ಏನು ದೋಸೆ ಇಲ್ಲಿ? ಸರ್, ಸೆಟ್ ಮಸಾಲೆ ಸ್ಪೆಷಲ್ ಇದೆ, ಪುಡಿ ರೈಸ್ ಸ್ಪೆಷಲ್ ಇದೆ, ಪುಡಿ ದೋಸೆ ಸ್ಪೆಷಲ್ ಇದೆ. ಎಲ್ಲ ಸ್ಪೆಷಲ್ ಸರ್. ನಿಮ್ದು ಯಾವಾಗ ಇರುತ್ತಿದೆ, ಎಷ್ಟು ಗಂಟೆಯಿಂದ? ಸರ್, ಸಾಯಂಕಾಲ 4:30 ಇರುತ್ತೆ, 4:30 10:30 ತನಕ ಇರುತ್ತೆ ಸರ್. ಸಾಯಂಕಾಲ 4:30 ಮಾತ್ರ? ಹೌದು. ಬೆಳಿಗ್ಗೆ ಎಲ್ಲ ಇರೋದಿಲ್ಲ? ಬೆಳಿಗ್ಗೆ ಇಲ್ಲ, ಇಲ್ಲಿ ಸಾಯಂಕಾಲ ಮಾತ್ರ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ರಲ್ಲಿ ನಿಮಗೆ? ಸರ್, ನಮ್ಗೆ ಆಗಲೇ ಒಂದು 30-35 ವರ್ಷ ಎಕ್ಸ್ಪೀರಿಯನ್ಸ್ ಸರ್ ಇದ್ರಲ್ಲಿ ನಮ್ಗೆ.
ಬೇರೆ ಎಲ್ಲಾದ್ರೂ ಕೆಲಸ ಮಾಡ್ತಿದ್ರಾ ಹೋಟ್ಲಲ್ಲಿ ಅಲ್ಲಿ? ಹೌದು ಸರ್, ನಾವು MTR ಅಲ್ಲೆಲ್ಲ ಕೆಲಸ ಮಾಡಿದ್ದೀವಿ, ಬೇರೆ ಬೇರೆ ಎಲ್ಲ ಮಾಡಿದ್ದೀವಿ, ಬೇರೆ ಬೇರೆ ಹೋಟ್ಲುಗಳೆಲ್ಲ ಮಾಡ್ಕೊಂಡಿದ್ದೀವಿ. MTR ಅಲ್ಲಿ ಕೆಲಸ ಮಾಡಿದ್ದೀವಿ? ಹೌದು ಸರ್, MTR ಅಲ್ಲಿ ಕೆಲಸ ಮಾಡಿದ್ದೀವಿ. ಹಾಂ, ಅಲ್ಲಿ ಕೆಲಸ ಮಾಡ್ತಾ ಏನು ದೋಸೆ ಹಾಕೋದು ಕಲ್ತ್ರ? ಹೌದು ಸರ್, ಅಲ್ಲಿ MTR ಅಲ್ಲಿ ದೋಸೆ ಹಾಕೋದು ಕಲ್ತಿದ್ದು ನಾನು. ಹ್ಞೂ, ಅಲ್ಲೇ ಸ್ಟಾರ್ಟಿಂಗಲ್ಲಿ ಅಲ್ಲೇ ದೋಸೆ ಹಾಕಿ ಅಲ್ಲೇ ಕಲ್ತ್ಕೊಂಬಂದಿರೋ ನಾನು. ಹಂಗಾದ್ರೆ ನಿಮ್ಮ ಟೇಸ್ಟ್ MTR ಸ್ಟೈಲಲ್ಲಿ ಇರುತ್ತಾ? ಹೌದು ಸರ್, ಇರುತ್ತೆ ಸರ್. ಹೌದಾ? ಸೂಪರ್ ಆಗಿರುತ್ತೆ, ಸಕ್ಕತ್ತ ಇರುತ್ತೆ. ಹಾಂ, ಅಲ್ಲಿದೆ ನೀವು ಮೇಂಟೈನ್ ಮಾಡ್ತಾ ಇದ್ದೀರಿ? ಹೌದು ಸರ್, ಅಲ್ಲಿದೆ ಮೇಂಟೈನ್ ಮಾಡ್ತಾ. ಸ್ಪೆಷಲ್ ಸ್ಪೆಷಲ್ ಅಲ್ಲೇ ರೈಸ್ ಬಾತ್ ಎಲ್ಲ ಸ್ಪೆಷಲ್ ಸ್ಪೆಷಲ್ ಆಗಿ ಎಲ್ಲ ಮೇಂಟೈನ್ ಮಾಡಿ ಮಾಡ್ತಾ ಇದ್ದೀವಿ. ಅದೇನೋ ರೈಸ್ ಬಾತ್ ಹಾಕಿ ನೋಡ್ತಿರಲ್ಲ, ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ದೋಸೆಯಲ್ಲಿ. ಅದು ಸರ್, ಈರುಳ್ಳಿ ತುಪ್ಪ ಎಲ್ಲ ಹಾಕಿ ನೀಟಾಗಿ ಪೌಡ್ರಿಗೆ ಇಡ್ರಲ್ಲ, ಪೌಡ್ರ್ ಸ್ಪೆಷಲ್ ಮಾಡ್ಕೊಂಡಿದ್ದೀವಿ. ಹಾಂ, ಆ ಪೌಡ್ರ್ ಎಲ್ಲ ಸ್ಪೆಷಲ್ ಹಾಕಿ ಸ್ಪೆಷಲ್ ಮಾಡಿ ಈರುಳ್ಳಿ ಎಲ್ಲ ಹಾಕಿ ತುಪ್ಪ ಎಲ್ಲ ಹಾಕಿ ಒಳ್ಳೆ ಸಕ್ಕತ್ತಾಗಿರು ಸರ್ ತಿನ್ನಕ್ಕೆ. ಹೌದಾ? ಹೌದು ಸರ್. ಎಷ್ಟು ಅದಕ್ಕೆ? ಅದು 65 ಸರ್. 65 ರೂಪಾಯಿ. ಏನು ದೋಸೆ ಅಂತಾರೆ ಅದಕ್ಕೆ? ಅದು ಪುಡಿ ದೋಸೆ ಅಂತಾರೆ. ಪುಡಿ ರೈಸ್ ಬೇರೆ ಬರುತ್ತೆ, ಪುಡಿ ದೋಸೆ ಬರುತ್ತೆ. ಹಾಂ, ಅದರ ಎರಡು ಡಿಫ್ರೆಂಟು. ರೈಸ್ ಬಾತಲ್ಲೇ ದೋಸೆ ಬರುತ್ತೆ, ದೋಸೆ ಒಳಗೆ ರೈಸ್ ಬರುತ್ತೆ. ಓಕೆ, ಪುಡಿ ರೈಸ್ ಸಪ್ರೇಟಾಗಿ ಬರುತ್ತೆ, ಬರೀ ರೈಸ್ ಮಾತ್ರ ಅದು ಸಪ್ರೇಟು. ಪುಡಿ ದೋಸೆ ಅಂದರೆ ಅರ ರೈಸು ಮತ್ತು ದೋಸೆನೇ ಎರಡು ಬರುತ್ತೆ. ಈ ನಿಮ್ಮ ದೋಸೆಗಳು ಎಷ್ಟು ರೇಟಿಂದ ಶುರುವಾಗುತ್ತೆ, ಏನೇನಿದೆ? ಸೆಟ್ಟು ಮಸಾಲೆ ಎಲ್ಲ 35. ಹ್ಞೂ, ಪುಡಿ ಬಾತ್ ದೋಸೆ ಎಲ್ಲ ಅದ 65. ಹ್ಞೂ, ಆಮೇಲೆ ಪಡ್ಡು ಹಾಕ್ತೀರಿ ಅಂತ ಕೇಳಿದೆ. ಹೌದು ಸರ್, ಪಡ್ಡು ಹಾಕ್ತಾ ಇದ್ದೀವಿ. ಹ್ಞೂ, ಪಡ್ಡೂ ಇದೆ. ಪಡ್ಡು ಎಷ್ಟು? ಅದು 35 ಸರ್ ಪ್ಲೇಟು. ಎಷ್ಟು ಪೀಸ್ ಕೊಡ್ತೀರಿ? ಅದು 7 ಪೀಸ್ ಬರುತ್ತೆ ಸರ್. 7 ಪೀಸ್ ಬರುತ್ತೆ ಪಡ್ಡು? ಹೌದು ಸರ್. ಇಷ್ಟು ಬಿಟ್ಟರೆ ಮತ್ತೇನು ಮಾಡೋದಿಲ್ಲ ನೀವು? ಸದ್ಯಕ್ಕೆ ಇಷ್ಟು ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಮುಂದಕ್ಕೆ ಬೇಕಾದ್ರೆ ನೋಡೋಣ, ಬೇರೆ ಏನೇ ಜನ ಕೇಳ್ದಂಗೆ ವೆರೈಟಿ ವೆರೈಟಿ ಮಾಡೋದು. ಹಿಟ್ಟೆಲ್ಲ ಮನೇಲಿ ರೆಡಿ ಮಾಡ್ಕೊಂಡು ಬರ್ತೀರಾ? ಮನೇಲೆ ಸರ್, ನಾವೇ ಎಲ್ಲ ರೆಡಿ ಮಾಡ್ಕೊಳ್ಳಿ ಹಿಟ್ಟೆ. ಓಕೆ, ಈ ಜಾಗ ಹೆಂಗೆ ಚೂಸ್ ಮಾಡಿದ್ರಿ, ಇಲ್ಲಿ ನಡಿಬೋದು ಅಂತ? ಸರ್, ಇಲ್ಲಿ ಒಬ್ರು ಪರಿಚಯ, ಫ್ರೆಂಡ್ ಪರಿಚಯ ಇದ್ರು. ಹ್ಞೂ, ಆ ಫ್ರೆಂಡ್ ಪರಿಚಯದ ಮೇಲೆ ನಾವು ಬಂದು ಇದು ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀರಿ? ಇವತ್ತಿನ ಯೂತ್ಸು ಓದಿದ್ದೀವಿ ನಾನು, ಆ ಕೆಲಸ ಮಾಡಬಾರ್ದು ಈ ಕೆಲಸ ಮಾಡಬಾರ್ದು ಅಂತ ಇರುತ್ತೆ. ನೀವು ನೋಡಿದ್ರಿ, ಇದನ್ನು ಶುರು ಮಾಡಿದ್ದೀರಿ, ಏನನ್ಸುತ್ತೆ? ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಪ್ಯಾಷನ್ ಇರುತ್ತೆ. ಒಬ್ಬರಿಗೆ ಡಾಕ್ಟರ್ ಆಗಬೇಕು ಅಂತ ಇರುತ್ತೆ, ಇಂಜಿನಿಯರ್ ಆಗಬೇಕು ಅಂತ ಇರುತ್ತೆ, ಟೀಚರ್ ಆಗಬೇಕು ಅಂತ ಇರುತ್ತೆ. ಅವ್ರಿಗೇನನ್ಸುತ್ತೆ, ಅವ್ರವ್ರ ತಂದೆ ತಾಯಿ ಏನು ಇಚ್ಛೆ ಬರ್ತಾರೆ, ಮಕ್ಕಳಿಗೂ ಕೇಳಬೇಕು ಫಸ್ಟ್ ಆಫ್ ಆಲ್ ಏನು ಎತ್ತ ಅಂತ ಕೇಳಿ, ಮಕ್ಕಳು ಏನು ಓದ್ತಾರೆ ಅದ್ರ ಮೇಲೆ ಅವ್ರು ಓದಿಸಿದ್ರೆ ಅವ್ರೂ ಚೆನ್ನಾಗಿರ್ತಾರೆ, ತಂದೆ ತಾಯಿನು ಒಂದು ಒಳ್ಳೆ ಸ್ಥಾನದಲ್ಲಿ ತಂದು ನಿಲ್ಲಿಸ್ತಾರೆ ಮಕ್ಕಳು ಅನ್ನೋದು ನನ್ನ ನಂಬಿಕೆ ಸರ್. ಕಷ್ಟಗಳು ಬಂದಿರಲ್ಲ ಅಂತ ಅಲ್ಲ, ಬಂದಿರುತ್ತೆ. ಹೇಗೆ ನಿಭಾಯಿಸಿದ್ರಿ ಅವನ್ನೆಲ್ಲ? ಎಲ್ಲ ಏನು ಮಾಡೋಕ್ಕೆ ಸರ್, ಬತ್ತಾಯ ಹೋಯ್ತಾರೆ, ಏನು ಮಾಡೋಕ್ಕಲ್ಲ. ಮನುಷ್ಯ ಹುಟ್ಟಿದ ಮೇಲೆ ಎಲ್ಲ ಮಾಡಲೇಬೇಕು, ಮಾಡಲೇಬೇಕು, ಎಲ್ಲ ಪ್ರತಿಯೊಂದು ನಡೀತಾ ಇರಬೇಕು. ಏನು ಮಾಡೋಕ್ಕಲ್ಲ, ಮನುಷ್ಯಂಗೆ ತಾನೇ ಬರೋದು. ಹಾಂ, ಎಲ್ಲ ಎಲ್ಲ ನಿಭಾಯಿಸಿ ಮಾಡಿಸಿ ಮಾಡ್ತಾ ಇದ್ದೀವಿ ಸರ್. ಹಾಂ, ಈ ಕೊರೋನಾದಲ್ಲಿ ಸಿಕ್ಕಾಪಟ್ಟಿ ಹೋಟ್ಲುಗಳು ಮುಚ್ಚಿದ್ವು, ಮತ್ತು ಅಷ್ಟೇ ಪ್ರಕಾರದ ಹೋಟ್ಲು ಜಾಸ್ತಿ ಆದವು. ಹೌದು, ಈಗ ಜಾಸ್ತಿ ಆಗಿದೆ, ಅಷ್ಟೇ ಮುಚ್ಚಿದ್ರು. ಹಾಂ, ಈಗ ಅಷ್ಟೇ ಎಲ್ಲ ಎಲ್ಲ ದೊಡ್ಡ ದೊಡ್ಡ ಹೋಟ್ಲುಗಳು ಚಿಕ್ಕ ಚಿಕ್ಕ ಹೋಟ್ಲುಗಳು ಎಲ್ಲರೂ ಮಾಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾವ್ರೆ. ಮತ್ತು ಕಾಂಪಿಟೇಷನ್ ಹೆಂಗೆ ಫೇಸ್ ಮಾಡ್ತೀರಿ ಸರ್? ಅವ್ರಿಗಾಗೋದು ಅವ್ರಿಗೆ ಆಗ್ತದೆ, ನಮ್ಗಾಗ ನಮ್ಗಾಗ್ತದೆ. ಭಗವಂತ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಷ್ಟೆಷ್ಟು ಕೊಡೋದು. ಅಷ್ಟು ಕೊಡ್ತಾರಂತೀರಾ? ಅದರಲ್ಲೇ ತೃಪ್ತಿ? ಅಷ್ಟೇ ಸಾಕು, ನಮ್ಗೆ ಎಷ್ಟು ಇರುತ್ತೆ ಅಷ್ಟೇ ನಮ್ಗೆ ತೃಪ್ತಿ ಸಾಕು ಸರ್. ರಜಾ ಇವತ್ತಾದ್ರೂ ಇದೆಯಾ ಸರ್? ರಜೆಯನ್ನು ಮಾಡಿಲ್ಲ, ಮುಂದಕ್ಕೆ ಒಟ್ಟು ಮಾಡಬೇಕು ಅಂತ ಇದ್ದೀವಿ. ಸದ್ಯಕ್ಕೆ ರಜೆ ಮಾಡಿಲ್ಲ. ರಜೆ ಮಾಡಿಲ್ಲ? ರಜೆ ಮಾಡಿಲ್ಲ ಸರ್. ಸಂಡೇನೂ ಇರುತ್ತಾ ನಿಮ್ದು? ಹೌದು ಸರ್, ಸಂಡೇನೂ ಮಾಡ್ತಾ ಇದ್ದೀವಿ. ವೀಕ್ಷಕರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲಿ ಬಂದು ಟೇಸ್ಟ್ ನೋಡಿ, ತಿಂದು ಚೆನ್ನಾಗಿದೆ ಅಂತ ನೋಡಿ ಎಲ್ಲ ಜನ ಬರಬೇಕು, ಎಲ್ಲ ತಿನ್ನಬೇಕು, ಎಲ್ಲ ನೋಡಲಿ ಯಾವ ಥರ ಇದೆ ಅಂತ. ದೋಸೆ ಮಾತ್ರ ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ಇದೊಂಥರ ಟೇಸ್ಟಿ ಆಗಿದೆ, ಮತ್ತು ಇದು ಪಲ್ಯ ಎಲ್ಲ ಇರ್ಬೋದು ಒಂಥರ ಟೇಸ್ಟ್ ಆಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿದೆ. ವೆಂಕಟೇಶ್ ಅವರು 35 ವರ್ಷಗಳ ಕಾಲ MTR ಅಲ್ಲಿ ಕೆಲಸ ಮಾಡ್ತಾರೆ. ಆ MTR ರುಚಿಯನ್ನು ನಮಗೆ ಇಲ್ಲಿ ಉಣಬಡಿಸೋದಕ್ಕೆ ಬಂದಿದ್ದಾರೆ. ಇದು ಭಾಳ ದಿವಸ ಆಗಿಲ್ಲ, ಕೇವಲ 3 ದಿವಸ ಆಗಿದೆ. ನಾನು ಇದನ್ನು ಯಾಕೆ ತೊಗೊಂಡು ಬಂದೆ ಅಂತಂದರೆ, ಇದಕ್ಕೆ ವಿನಯ್ ಅಂತ ಒಬ್ಬರು ನಮ್ಮ ಬದುಕಿನ ಬುತ್ತಿಯ ಸ್ನೇಹಿತರೊಬ್ಬರು ಫೋನ್ ಮಾಡ್ತಾರೆ, ಸರ್ ನಾನು ದೋಸೆ ತಿಂದೆ, ಅದ್ಭುತವಾಗಿತ್ತು, ನಾನು ಸುಮಾರು ಕಡೆ ದೋಸೆ ತಿಂದಿದ್ದೆ ಸರ್, ಇಲ್ಲಿ ಭಾಳ ಚೆನ್ನಾಗಿದೆ, ಹೊಸದಾಗಿ ಮಾಡಿದ್ದಾರೆ, ಇನ್ನು ಯುವಕರು, ಹಾಗಾಗಿ ನಿಮ್ಮ ಸಹಕಾರ ಅವ್ರಿಗೆ ಬೇಕು, ಒಂದು ಕವರೇಜ್ ಮಾಡಿಕೊಡಿ ಅಂತ ಕೇಳಿದರು. ಅದಕ್ಕೋಸ್ಕರ ಬಂದು ಇಲ್ಲಿ ನಿಂತಿದ್ದೀನಿ. ಈ ಮೂಲಕ ನಾವು ವಿನಯ್ ಅವ್ರಿಗೆ ನಮ್ಮ ಪರವಾಗಿ ನಿಮ್ಮ ಪರವಾಗಿ ನಿಮಗೆ ತುಂಬ ಥ್ಯಾಂಕ್ಸ್ ಇದನ್ನು ಪರಿಚಯ ಮಾಡಿಸಿದ್ದಕ್ಕೆ. ಆಮೇಲೆ ಇನ್ನು ವೆಂಕಟೇಶ್ ಅವ್ರ ವಿಚಾರ ಹೇಳೋದಾದರೆ,
ನಿಜಕ್ಕೂ ಕೂಡ ಇಂಥ ಹೋಟೆಲ್ಗಳು ಬೆಳಿಬೇಕು ಗೆಳೆಯರೇ. ಯಾಕೆ ಅಂತ ಹೇಳಿದರೆ ದೊಡ್ಡ ಸವಾಲುಗಳನ್ನು ಇವತ್ತು ಹೋಟೆಲ್ನವರು ಎದುರಿಸ್ತಾ ಇದ್ದಾರೆ. ರೇಟಿನ ಸಮಸ್ಯೆ ಆಗಿರ್ಬೋದು, ಲೇಬರ್ ಸಮಸ್ಯೆ ಆಗಿರ್ಬೋದು, ಜಾಗದ ಸಮಸ್ಯೆ ಆಗಿರ್ಬೋದು, ಎಲ್ಲವನ್ನು ಫೇಸ್ ಮಾಡಿ ಫುಟ್ಪಾತ್ ಹೋಟೆಲ್ ಮೇಲೆ ನಿಂತ್ಕೊಂಡು ವ್ಯಾಪಾರ ಮಾಡೋದು ಸಾಮಾನ್ಯವಾದ ಕೆಲಸ ಅಲ್ಲ. ಮಾಡಿದವ್ರಿಗೆ ಅದು ಗೊತ್ತು. 108 ತೊಂದರೆಗಳಿರುತ್ತೆ, ಹೇಳಿಕೊಳ್ಳಲು ಆಗದ ತೊಂದರೆಗಳು ಅವೆಲ್ಲ. ಅವನ್ನೆಲ್ಲ ಮೀರಿ ನಮಗೆ ಅವರು ಒಳ್ಳೆ ಆಹಾರ ಬಡಿಸ್ತಾ ಇರ್ತಾರೆ. ಹಾಗಾಗಿ ಇವರಿಗೆ ನಾವು ಎಲ್ಲಿದ್ದರೂ ಒಂದಮ್ಮನ ಸಲ್ಲಿಸಲೇಬೇಕು. ಯಾಕಂದರೆ ಟೇಸ್ಟಲ್ಲಿ ಯಾವುದೇ ಥರದ ಕಾಂಪ್ರಮೈಸ್ ಇವ್ರು ಮಾಡ್ಕೊಳ್ಳೋ ಹಾಗಿಲ್ಲ, ಕ್ಲೀನಲ್ಲಿ ಯಾವುದೇ ಥರದ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಯಾಕಂದರೆ ಎದುರುಗಡೆನೆ ಗ್ರಾಹಕರಿರ್ತಾರೆ, ಎಲ್ಲವೂ ಅವ್ರ ಎದುರಿಗೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ದೊಡ್ಡ ಸವಾಲಿದೆ. ಭಾಳ ವಿಶೇಷವಾಗಿ ಏನಂದರೆ ಇವರು ಪುಡಿ ರೈಸ್ ದೋಸೆ ಕೊಡ್ತಾರೆ, ನಿಜಕ್ಕೂ ಅದ್ಭುತವಾಗಿರುತ್ತೆ. ಆಮೇಲೆ 35 ರೂಪಾಯಿಂದ ಶುರುವಾಗುತ್ತೆ. ಮಸಾಲೆ ದೋಸೆ 35, ಪ್ಲೇನ್ ದೋಸೆ 35, ಸೆಟ್ ದೋಸೆ 35, ಇನ್ನುಳಿದಂತೆ 65 ರೂಪಾಯಿವರೆಗೆ ದೋಸೆ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಫ್ಯಾಮಿಲಿ ಸಮೇತ ಬಂದು ಈ ರುಚಿಯನ್ನು ಸವಿಲಿಕ್ಕೆ ಅಡ್ಡಿ ಇಲ್ಲ. ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ಒಂದ್ಸಲ ಎಲ್ಲರೂ ಟೇಸ್ಟ್ ಮಾಡಿ, ನಿಜಕ್ಕೂ ಚೆನ್ನಾಗಿರುತ್ತೆ. ಈ ದೋಸೆ ನಿಮಗೆ ಸಾಯಂಕಾಲ 4:30 ರಾತ್ರಿ 10:30 ಸಿಗುತ್ತೆ, ಮಧ್ಯಾಹ್ನ ಇರೋದಿಲ್ಲ. ಆಮೇಲೆ ಬೆಳಿಗ್ಗೆ ಇನ್ನು ಒಂದು ವಾರ ಬಿಟ್ಟರೆ ಇವರು ತಟ್ಟೆ ಇಡ್ಲಿ ಶುರು ಮಾಡ್ತಾರೆ. ಬನ್ನಿ ಅದ್ರ ಟೇಸ್ಟನ್ನು ಸವಿರಿ. ಆಮೇಲೆ ಇದರ ವಿಳಾಸ ಬಂದು ವಿಜಯನಗರ, ನಿಮಗೆ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಬರುತ್ತೆ, ಅದ್ರ ಪಕ್ಕ ನಿಮಗೆ ಆದಿಚುಂಚನಗಿರಿ ಸಮುದಾಯ ಭವನ, ಅದ್ರ ಪಕ್ಕದಲ್ಲಿರುವಂಥದ್ದೇ ಈ ಹೋಟ್ಲು. ಬನ್ನಿ ಸಾಯಂಕಾಲ, ಒಳ್ಳೆ ದೋಸೆ ನೀವು ಸವಿಬೋದು. ಇದರ ಅಡ್ರೆಸ್ ಹಾಕಿದ್ದೀನಿ, ಫೋನ್ ನಂಬರ್ ಹಾಕಿದ್ದೀನಿ, ಗೂಗಲ್ ಮ್ಯಾಪ್ ಹಾಕಿದ್ದೀನಿ. ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.